ನನ್ನ ಸುತ್ತಮುತ್ತ ಯಾರೂ ಇಲ್ಲ ನ್ಯೂಸ್ ಓದಬೇಕು ಅನ್ನೋ ಕಾರಣಕ್ಕೆ ಮಾತ್ರ ಇವಾಗ ಈ ಮಾಸ್ಕ್ ಅನ್ನು ತೆಗಿತಾ ಇದೀನಿ ನ್ಯೂಸ್ ಮುಗಿದ ತಕ್ಷಣ ಮತ್ತೆ ಈ ಮಾಸ್ಕ್ ಅನ್ನು ಹಾಕೊಂಡೆ ನಾನು ಸ್ಟುಡಿಯೋದಿಂದ ಹೊರಗಡೆ ಹೋಗೋದು ಕೊರೋನಾ ಎರಡನೇ ಅಲೆಯಲ್ಲಿ ಕೇಸಸ್ ಜಾಸ್ತಿ ಆಗ್ತಿದೆ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ ಹಾಗಾಗಿ ದಯವಿಟ್ಟು ಎಲ್ಲರೂ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಕೊರೋನಾ ಅಪೇಕ್ಷಿತ ನಡವಳಿಕೆ ನಿಮಗೆ ಅಗತ್ಯ ಇದ್ದರೆ ಮಾತ್ರ ಮನೆಯಿಂದ ಹೊರಗಡೆ ಬರೋದು ಮಾಸ್ಕ್ ಅನ್ನು ಕಡ್ಡಾಯವಾಗಿ ಹಾಕೋದು ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೇನ್ ಮಾಡೋದು ಜೊತೆಗೆ ಕೈಗಳನ್ನು ಸ್ಯಾನಿಟೈಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ कोरोना विचार साकष्टु बेळवणिगे आगिदे सुद्दी नोड्ता होगोण ಕರ್ನಾಟಕದಲ್ಲಿ ವ್ಯಾಕ್ಸಿನ್ ಗೆ ಪರದಾಟ ಶುರುವಾಗಿದೆ ಎಲ್ಲೇ ಹೋದರೂ ವ್ಯಾಕ್ಸಿನ್ ಕೊರತೆ ಕಾಡ್ತಾ ಇದೆ ಹೀಗಾಗಿ ನಾಳೆಯಿಂದ 18 ರಿಂದ 44 ವರ್ಷದ ಒಳಗಿನವರಿಗೆ ಲಸಿಕೆ ಕೊಡದೇ ಇರೋದಕ್ಕೆ ಸರ್ಕಾರ ನಿರ್ಧಾರಕ್ಕೆ ಬಂದಿದೆ 45 ವರ್ಷ ಮೇಲ್ಪಟ್ಟವರಿಗಷ್ಟೇ ಎರಡನೇ ಡೋಸ್ ಸಿಗುತ್ತೆ ಅಷ್ಟೇ ಅಲ್ಲ 45 ವರ್ಷ ಮೇಲ್ಪಟ್ಟವರಿಗೆ ಒಂದನೇ ಡೋಸ್ ಕೂಡ ಸಿಗಲ್ಲ ಅಂತ ರಾಜ್ಯ ಸರ್ಕಾರ ಮಾಹಿತಿಯನ್ನ ಕೊಟ್ಟಿದೆ ಬೆಂಗಳೂರಿನ ಎಲ್ಲ ಕಡೆ ಕೊರೋನಾ ಲಸಿಕೆಗೆ ಜನ ಕ್ಯೂ ನಿಲ್ತಾ ಇದ್ದು ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ನಮಗೂ ವ್ಯಾಕ್ಸಿನ್ ಕೊಡಿ ಅಂತ ಯುವಜನತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆದರೆ ನಿಂತು ನಿಂತು ಸಾಕಾದರೂ ಲಸಿಕೆ ಮಾತ್ರ ಸಿಗಲಿಲ್ಲ ಹೀಗಾಗಿ ಬಂದದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋಗ್ತಾ ಇದ್ದಾರೆ ಲಸಿಕೆ ಖಾಲಿ ಆಗಿರೋದಕ್ಕೆ ಕೇಂದ್ರ ಸಚಿವ ಸದಾನಂದ ಗೌಡ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ಸಾಕಷ್ಟು ಉತ್ಪಾದನೆ ಆಗದಿದ್ರೆ ನೇಣ ಹಾಕೊಳ್ಳಬೇಕಾ ಹೈಕೋರ್ಟ್ ಜನರಿಗೆ ಲಸಿಕೆ ಕೊಡಿ ಅಂತ ಹೇಳುತ್ತೆ ಆದರೆ ಸಾಕಷ್ಟು ಪ್ರಮಾಣದಲ್ಲಿ ವ್ಯಾಕ್ಸಿನ್ ಉತ್ಪಾದನೆ ಆಗಲ್ಲ ಉತ್ಪಾದನೆ ಆಗಲಿಲ್ಲ ಅಂದ್ರೆ ನಾವೇ ನೇಣ ಹಾಕೊಳ್ಳೋದಾ ಅಂತ ಉಡಾಫೆ ಉತ್ತರ ಕೊಟ್ಟಿದ್ದಾರೆ ಕೋರ್ಟ್ ನಮಗೆ ಈಗ ನಾಳೆ ಹೇಳ್ತದೆ ನೀವು ಇಷ್ಟು ಕೊಟೆ ಕೊಡಬೇಕು ಅಂತ ಹೇಳಿ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗಲಿಲ್ಲ ನಾವೇನು ನಾವು ನಮ್ಮಷ್ಟಕ್ಕೆ ನೇಣ ಹಾಕೊಳ್ಳಕ ಆಗುತ್ತಾ ಕೋರ್ಟ್ ನಮಗೆ ಈಗ ನಾಳೆ ಹೇಳ್ತದೆ ನೀವು ಇಷ್ಟು ಕೊಟೆ ಕೊಡಬೇಕು ಅಂತ ಹೇಳಿ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗಲಿಲ್ಲ ನಾವೇನು ನಾವು ನಮ್ಮಷ್ಟಕ್ಕೆ ನೇಣ ಹಾಕೊಳ್ಳಕ ಆಗುತ್ತಾ ಇದನ್ನು ಕೂಡ ನೀವೆಲ್ಲ ಆಲೋಚನೆ ಮಾಡಬೇಕು ಅಂತ ನಾನು ಹೇಳೋ ಇನ್ನು ಕೊರೋನಾ ಲಸಿಕೆ ಅಭಾವದ ಕುರಿತಂತೆ ಮಾತನಾಡಿರುವ ಸಿಟಿ ರವಿ ಎಡವಟ್ಟಿನ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯಕ್ಕೆ ಲಸಿಕೆ ನೀಡುವಂತೆ ಹೈಕೋರ್ಟ್ ಸೂಚನೆ ನೀಡಿದಕ್ಕೆ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ ನ್ಯಾಯಾಧೀಶರು ಸರ್ವಜ್ಞರಲ್ಲ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಎಡವಟ್ಟಿನ ಮಾತನಾಡಿದ್ದಾರೆ ಸುದ್ದಿಗೋಷ್ಠಿ ಬಳಿಕ ಮಾತನಾಡಿದ ಸಿಟಿ ರವಿ ನ್ಯಾಯಾಧೀಶರೇನು ಸರ್ವಜ್ಞರಲ್ಲ ಈ ಹೇಳಿಕೆಗೆ ನಾನು ಕಟಿಬದ್ಧ ಅಂತ ಸಮರ್ಥಿಸಿಕೊಂಡಿದ್ದಾರೆ ಎಲ್ಲರಿಗೂ ಎಲ್ಲವೂ ಗೊತ್ತಿರಲ್ಲ ಕೋರ್ಟ್ ಒಂದಿನ 50 ಕೇಸ್ ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿಕೆ 30 ಕೇಸ್ ಇತ್ಯರ್ಥ ಮಾಡುತ್ತೆ ಹೇಳಿಕೆ ಕೊಟ್ಟುಬಿಟ್ಟು ಇದರಿಂದ ಉಳಿದ ಕಕ್ಷಿದಾರರು ಮನೆಗೆ ಹೋಗ್ತಾರೆ ಲಸಿಕೆ ವಿಚಾರವು ಹೀಗೆ ಕೋರ್ಟ್ ನವರೇ ಬೇಕಾದ್ರೆ ಹೇಗೆ ಲಸಿಕೆ ಕೊಡಬೇಕು ಅಂತ ತೀರ್ಮಾನ ತಗೊಳ್ಳಿ ಅಂತ ಸಿಟಿ ರವಿ ಹೇಳಿದರು ಅವರು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಕೊಡುವಂತ ಡೈರೆಕ್ಷನ್ ಮೇಲೆ ಏಕೆಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಸರ್ವಜ್ಞರಲ್ಲ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಸರ್ವಜ್ಞರಲ್ಲ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಸರ್ವಜ್ಞರಲ್ಲ ಆ ಕಾರಣಕ್ಕೆ ಎಷ್ಟು ಉತ್ಪಾದನೆ ಆಗುತ್ತೆ ಯಾವ ಪ್ರಮಾಣದ ಹಂಚಿಕೆ ಆಗಬೇಕು ಅನ್ನೋದನ್ನ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಬೇಸ್ಡ್ ಆನ್ ದಟ್ ದೇರ್ ರಿಪೋರ್ಟ್ ವಿಲ್ ಟೇಕ್ ಎ ಡಿಸಿಷನ್ ಅಂತ ಕೊನೆ ಫೈನಲಿ ಆ ಅಡ್ವೈಸರಿ ಕಮಿಟಿಯನ್ನು ಮಾನ್ಯ ಮಾಡಿದೆ ಸುಪ್ರೀಂ ಒಂದು ಲಸಿಕೆ ಎಲ್ಲರಿಗೂ ಸಿಗುತ್ತೆ ಯಾರು ಆತಂಕಕ್ಕೊಳಗಾಗಬೇಕಾದ ಅವಶ್ಯಕತೆ ಇಲ್ಲ 18 ವರ್ಷ ಮೇಲ್ಪಟ್ಟವರಿಗೆ ಯಾರು ರಿಜಿಸ್ಟರ್ ಮಾಡಿಸ್ಕೊಂಡು ಇಂಟಿಮೇಷನ್ ಬಂದಿದೆಯೋ ಅವರು ಮಾತ್ರ ಲಸಿಕಾ ಕೇಂದ್ರಕ್ಕೆ ಹೋಗಿದ್ರೆ ಅವರಿಗೆ ಲಸಿಕೆ ಸಿಗುತ್ತೆ ಕೆಲವರು ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ನಾವು ಎಲಿಜಿಬಲ್ ಅಂತ ಅನ್ಕೊಳ್ತಾರೆ ಅವರಿಗೆ ಮಾಹಿತಿ ಬರುತ್ತೆ ನೀವು ಇಂಥ ದಿನ ಬರಬೇಕು ಅಂತ ಅವರು ಅಲ್ಲಿಗೆ ಹೋದಾಗ ಮಾತ್ರ ಅವರಿಗೆ ಲಸಿಕೆ ಕೊಡೋ ಕೆಲಸ ಆಗುತ್ತೆ ಯಾರು ಫಸ್ಟ್ ಡೋಸ್ ಹಾಕಿಸ್ಕೊಂಡಿದ್ದಾರೋ ಅವರಿಗೆ ಸೆಕೆಂಡ್ ಡೋಸು ಸಿಗುತ್ತೆ ಈಗಾಗಲೇ 1.5 ಕೋಟಿ ಜನ ಕರ್ನಾಟಕದಲ್ಲಿ ಲಸಿಕೆ ಹಾಕಿಸ್ಕೊಂಡಿದ್ದಾರೆ 17 ಕೋಟಿಗೂ ಹೆಚ್ಚು ಜನ ದೇಶದಲ್ಲಿ ಲಸಿಕೆ ಹಾಕಿಸ್ಕೊಂಡಿದ್ದಾರೆ ಈ ತಿಂಗಳಲ್ಲಿ ನನಗಿರೋ ಮಾಹಿತಿ ಪ್ರಕಾರ 10 ಲಕ್ಷ ಕೋವಿಶೀಲ್ಡು 2.5 ಲಕ್ಷ ಕೋವಾಕ್ಸಿನ್ ಈ ತಿಂಗಳು ಕರ್ನಾಟಕ ರಾಜ್ಯಕ್ಕೆ ಲಭ್ಯ ಆಗುತ್ತೆ ಸಾಂಸ್ಥಿಕ ಸೆಟಪ್ ಇರುವಂತ ನ್ಯಾಯಾಲಯ ಆರ್ಗ್ಯುಮೆಂಟ್ ಜಾಸ್ತಿ ಆದರೆ 50 ಕೇಸ್ ತಗೊಳ್ಳೋ ಜಾಗದಲ್ಲಿ ಲೀಸ್ಟ್ ಆದ 50 ಕೇಸ್ದಲ್ಲಿ 35 ಕೇಸ್ ತಗೊಳುತ್ತೆ ಇನ್ನು 15 ಕೇಸ್ ತಗೊಳ್ಳಲ್ಲ ಸೆಟಪ್ ಇರುವಂತ ನ್ಯಾಯಾಂಗ ವ್ಯವಸ್ಥೆನಲ್ಲೇ ತಾನೇ ಲೀಸ್ಟ್ ಮಾಡಿದ ಕೇಸ್ ತಗೊಳ್ಳೋಕಾಗದಲ್ಲೇ ಕಕ್ಷಿದಾರರು ಲಾಯರ್ ವಾಪಸ್ ಹೋಗ್ತಾರೆ ಹಾಗಿರಬೇಕಾದ್ರೆ ಇದು ಕೋಟ್ಯಾಂತರ ಜನರ ನಡುವೆ ಇದು ಆ ಕೋಟ್ಯಾಂತರ ಜನರಿಗೆ ಹಾಕಬೇಕಾದ್ರೆ ಏಕಕಾಲಕ್ಕೆ ಹಾಕಕ್ಕೆ ಸಾಧ್ಯ ಇದೆಯೇ ಅನ್ನೋದಾದ್ರೆ ಹೇಗೆ ಸಾಧ್ಯ ಇದೆ ಅಂತ ಕೋರ್ಟ್ ಮಾರ್ಗದರ್ಶನ ಮಾಡಿದ್ರೆ ಆ ಮಾರ್ಗದರ್ಶನ ಪಾಲಿಸುತ್ತೆ ಕರ್ನಾಟಕದಲ್ಲಿ ವ್ಯಾಕ್ಸಿನ್ ಖಾಲಿ ಆಗಿರೋದಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಹೈಕೋರ್ಟ್ ಚಾಟಿಯನ್ನು ಬಿಸಿದೆ ರಾಜ್ಯದಲ್ಲಿ 6 ಕೋಟಿಗೂ ಹೆಚ್ಚು ಜನ ಇದ್ದಾರೆ ನೀವು ಶೇಕಡ 1ರಷ್ಟು ಜನರಿಗೂ ಲಸಿಕೆ ಕೊಟ್ಟಿಲ್ಲ ಇದು ನಿಮ್ಮ ಲಸಿಕೆ ಕಾರ್ಯಕ್ರಮದ ರೀತಿಯೇ ಒಂದನೇ ಡೋಸ್ ತಗೊಂಡವರಿಗೆ ಎರಡನೇ ಡೋಸ್ ಇಲ್ಲ ಎರಡನೇ ಡೋಸ್ ತಗೊಳ್ಳೋದು ಜನರ ಹಕ್ಕಲ್ವಾ 26 ಲಕ್ಷ ಜನರಿಗೆ ಲಸಿಕೆ ಕೊರತೆ ಇದೆ ಈ ಅಂತರವನ್ನ ಹೇಗೆ ಸರಿಪಡಿಸ್ತೀರಿ ಇನ್ನು 2 ದಿನದಲ್ಲಿ ಲಸಿಕೆ ನೀಡುವಂತೆ ಆದೇಶ ಕೊಡಬೇಕಾಗುತ್ತೆ ಅಂತ ಸರ್ಕಾರಕ್ಕೆ ಹೈಕೋರ್ಟ್ನ ವಿಭಾಗೀಯ ಪೀಠ ಎಚ್ಚರಿಕೆಯನ್ನು ಕೊಟ್ಟಿದೆ
ಇನ್ನು ರಾಜ್ಯ ಸರ್ಕಾರದ ಮೇಲೆಯೇ ಕೇಂದ್ರ ಸರ್ಕಾರ ಗೂಬೆ ಕೂರಿಸಿದೆ. ಇರೋ ಲಸಿಕೆಯಲ್ಲಿ ಶೇಕಡ 70%ನ ಎರಡನೇ ಡೋಸ್ಗೆ ಬಳಕೆ ಮಾಡಿಕೊಳ್ಳಬೇಕು. ಆದರೆ ಈ ಮಾರ್ಗಸೂಚಿಯನ್ನು ಕರ್ನಾಟಕ ಪಾಲಿಸಿಲ್ಲ. ನಾವು ಹೇಳದಂತೆ ಕೇಳಿದ್ರೆ ಲಸಿಕೆ ಸಮಸ್ಯೆ ಆಗ್ತಾ ಇರಲಿಲ್ಲ ಅಂತ ಹೈಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರದ ಎಎಸ್ಡಿ ಐಶ್ವರ್ಯ ಭಾಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಲಸಿಕೆ ಕೊರತೆ ಹೆಚ್ಚಾಗಿರೋ ಹೊತ್ತಲ್ಲೇ ಹೊಸ ಸುದ್ದಿಯೊಂದು ಹೊರಬಿದ್ದಿದೆ. ಎರಡನೇ ಡೋಸ್ ಪಡೆಯೋದು ತಡವಾದರೂ ಚಿಂತೆ ಇಲ್ಲ. 12-16 ವಾರ ಅಂತರದಲ್ಲೂ ಕೋವಿಶೀಲ್ಡ್ ನೀಡಬಹುದು. ಈ ಬಗ್ಗೆ ಎನ್ಜಿಎಟಿಐನಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಲಾಗಿದೆ. ರಾಜ್ಯದಲ್ಲಿ ಎದುರಾಗಿರುವಂತಹ ಲಸಿಕೆ ಅಭಾವ ಏನಿದೆ ಅದಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಕೆಂಡಕಾರಿದ್ದಾರೆ. ಕೊರೋನಾ ಲಸಿಕೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ. ಈ ಬಗ್ಗೆ ಖುದ್ದು ಮುಖ್ಯ ಕಾರ್ಯದರ್ಶಿ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ. 3 ಕೋಟಿ ಲಸಿಕೆಗೆ 7 ಲಕ್ಷ ಡೋಸ್ ಲಸಿಕೆ ರಾಜ್ಯಕ್ಕೆ ಸಿಕ್ಕಿದೆ. ಮೊದಲ ಡೋಸ್ ಪಡೆದವರು ಕಾಯಬೇಕು ಅಂತಿದ್ದಾರೆ ಅಂತ ಎಚ್ಡಿಕೆ ಟ್ವಿಟರ್ನಲ್ಲಿ ಕಿಡಿಕಾರಿದ್ದಾರೆ. ಇವತ್ತು ಸಂಜೆ 5 ಗಂಟೆಗೆ ಸಿಎಂ ಯಡಿಯೂರಪ್ಪ ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಸಚಿವರ ಜೊತೆ ಸುದ್ದಿಗೋಷ್ಠಿ ನಡೆಸಲಿರೋ ಬಿಎಸ್ವೈ ಲಸಿಕೆ ಸ್ಥಗಿತದ ಬಗ್ಗೆ ಸ್ಪಷ್ಟನೆ ನೀಡುವಂತ ಸಾಧ್ಯತೆ ಇದೆ. ಈ ಬಗ್ಗೆ ನಿನ್ನೆ ಸಚಿವರ ಜೊತೆ ಬಿಎಸ್ವೈ ಸಭೆಯನ್ನು ನಡೆಸಿದ್ದಾರೆ. ಅಲ್ಲದೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬಹುದು ಅನ್ನೋ ಬಗ್ಗೆ ಕೂಡ ಮಾತುಗಳು ಕೇಳಿ ಬರ್ತಾ ಇವೆ. ಸಿಎಂ ಪ್ರೆಸ್ ಮೀಟ್ ಇವತ್ತು ತೀವ್ರ ಕುತೂಹಲ ಕೆರಳಿಸಿದೆ. ಬಿಜೆಪಿ ಸರ್ಕಾರದ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಿಗಿ ನಿಗಿ ಕೆಂಡಕಾರಿದ್ದಾರೆ. ಲಸಿಕೆ ಅಭಿಯಾನಕ್ಕೆ ಸಿಎಂ ಬೌರಿಂಗ್ನಲ್ಲಿ ಚಾಲನೆ ಕೊಟ್ಟರು, ಆಗ ಅವರಿಗೆ ಗೊತ್ತಿರಲಿಲ್ವಾ ಸರ್ಕಾರದ ಬಳಿ ಎಷ್ಟು ಲಸಿಕೆ ಇದೆ ಅನ್ನೋದು. ಸರ್ಕಾರಕ್ಕೆ ಫ್ರೀ ಲಸಿಕೆ ನೀಡೋದಕ್ಕೆ ಆಗಲಿಲ್ಲ ಅಂದ್ರೆ ನಾವೇ ವ್ಯವಸ್ಥೆ ಮಾಡ್ತೀವಿ. ಸರ್ಕಾರದ ಡಬಲ್ ಇಂಜಿನ್ ಈಗ ನಿಂತು ಹೋಗ್ಬಿಟ್ಟಿದೆ. ಲಾಕ್ಡೌನ್ ಇಂದ ಬಡವರು ಕಂಗಾಲಾಗಿದ್ದಾರೆ. ಇವರ ಸಹಾಯಕ್ಕೆ ಅಂತ ಪ್ರತಿ ಕುಟುಂಬಕ್ಕೆ 10,000 ರೂಪಾಯಿ ನೀಡಬೇಕು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಸರ್ಕಾರ ಮಿಸ್ಗೈಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ನಮ್ಮ ಹತ್ರ ಎಲ್ಲ ದಾಖಲೆಗಳು, ಅವರೇನೇ ಸ್ಟೇಟ್ಮೆಂಟ್ ಮಾಡೋದೆಲ್ಲ ನಮ್ಮ ಹತ್ರ ಇತ್ತು. ನಾವು ಅದಕ್ಕೆ ಕೋರ್ಟ್ ಇಂಟರ್ಫೇರ್ ಆಯಿತು ಅಂತ ನಾವು ಕೆಲವು ದಾಖಲೆಗಳನ್ನು ನಾವು ಬಿಡುಗಡೆ ಮಾಡಲಿಲ್ಲ. ಈಗ ಅವರೇ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ಈಗಾಗಲೇ ಚಾಮರಾಜನಗರದಲ್ಲಿ ಮುಖ್ಯಮಂತ್ರಿಗಳು ಹೋಗಿ ಬೋರಿಂಗ್ ಹಾಸ್ಪಿಟಲಲ್ಲಿ ಇನಾಗ್ರೇಷನ್ ಮಾಡಿದ್ರು. ನಾನು ಮುಖ್ಯಮಂತ್ರಿಗಳ ತಮ್ಗೆ ಹೇಳೋದು ಇಷ್ಟೇ, ಈಗ ಡೆಲ್ಲಿಯವರು ನಿಮ್ಗೇನು ಕಳಿಸ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿದೆ. ಎರಡನೇದು, ಇವರು ವ್ಯಾಕ್ಸಿನ್ನ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು. ನೀವು ಫ್ರೀ ಕೊಡೋಕ್ಕಾಗಿಲ್ಲ ಅಂದ್ರೆ ನಾವು ಅದಕ್ಕೆ ಏನಾದ್ರು ಸಹಾಯ ಮಾಡ್ತೀವಿ, ಅದು ಆಮೇಲೆ ಬರ್ತೀನಿ ನಾವು ಬೇರೆ ವಿಚಾರಕ್ಕೆ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ಗೂ ಸ್ಟೇಟ್ ಗೌರ್ಮೆಂಟು ಒಂದೇ ಡಬಲ್ ಇಂಜಿನ್ ಸರ್ಕಾರ, ಇದು ಮುಂದಕ್ಕೆ ಭಾಳ ಚೆನ್ನಾಗಿ ನಡೀತದೆ, ಇದು ಸಿಂಗಲ್ ಇಂಜಿನ್ ಇಲ್ಲ ಅಂತೇಳಿ ಡಬಲ್ ಇಂಜಿನ್ ಅಂತ ಹೇಳಿದ್ರು. ಡಬಲ್ ಇಂಜಿನ್ ಈಗ ನಿಂತೋಗ್ಬಿಟ್ಟಿದೆ ಸೆಂಟ್ರಲ್ ಗೌರ್ಮೆಂಟು. ಕಾಂಗ್ರೆಸ್ ನಾಯಕರ ನಡೆ ವಿರುದ್ಧ ಕೇಂದ್ರ ಸಚಿವ ಸದಾನಂದಗೌಡ ಕಿಡಿಕಾರಿದ್ದಾರೆ. ಪ್ರತಿಭಟನೆ ಮಾಡೋದ್ರಿಂದ ಕೊರೋನಾ ಹೋಗುತ್ತೆ ಅನ್ನೋದಾದ್ರೆ ಬೀದಿಯಲ್ಲಿ ಪ್ರತಿಭಟನೆ ಮಾಡಲಿ. ಸಿದ್ದರಾಮಯ್ಯ ಡಿಕೆಶಿ ಪ್ರತಿಭಟಿಸೋದು ಬಿಟ್ಟು ನಿಯೋಗ ಕರ್ಕೊಂಡು ಹೋಗಿ ಸಿಎಂ ಹಾಗೂ ಆರೋಗ್ಯ ಸಚಿವರ ಜೊತೆ ಮಾತನಾಡಲಿ, ಅದನ್ ಬಿಟ್ಟು ಪ್ರತಿಭಟನೆ ನಡೆಸೋದು ಎಷ್ಟು ಸರಿ ಅಂತ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಪ್ರತಿಭಟನೆಯಿಂದ ಕೊರೋನಾ ನಿರ್ಮೂಲನೆ ಆಗುತ್ತೆ ಅಂತ ಹೇಳಿದ್ರೆ ಇವರು ಬೀದಿಯಲ್ಲೇ ಇರಲಿ, ಬೇಡ ಬೇಡ ಅಂತ ನಾನು ಹೇಳಲ್ಲ, ಬೀದಿಯಲ್ಲೇ ಕೂತ್ಕೊಳ್ಳಿ. ಇಂಥ ಒಂದು ವಿಪರ್ಯಾಸ ಅಂತ ಹೇಳಿದ್ರೆ ಇವತ್ತು ಆ ಬೀದಿಯಲ್ಲಿ ಕೂತಿದಾರಲ್ಲ 10 ಜನ, ಅವರು ನಮಗೆ ಕಾಯಿಲೆ ಬರೋದಿರಲಿ, ನಾವು ಜನರ ಹತ್ರ ಹೋಗೋದು ಬೇಡ ಅಂತ ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ ಪ್ರತಿಭಟನೆ ಮಾಡ್ತಾ ಮಾಡ್ತಾ ದಿನ ಕಳೆಯುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸಿದೆ. ನಾನು ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ನನ್ನ ವಿರೋಧ ಪಕ್ಷದ ನಾಯಕರಿಗೆ, ಅದು ರಾಹುಲ್ ಗಾಂಧಿಯಿಂದ ಹಿಡಿದು ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ಗೆ ಹೇಳ್ತೇನೆ, ಸ್ವಾಮಿ ಎಲ್ಲೆಲ್ಲೋ ನೀವು ಕೂತ್ಕೊಳ್ಳೋ ಬದಲು ಒಂದು ದಿವಸ ನಿಮ್ಮ ಡೆಲಿಗೇಷನ್ ತಗೊಂಡೋಗಿ ಮುಖ್ಯಮಂತ್ರಿಯವರ ಜೊತೆ, ನಮ್ಮ ರಾಜ್ಯದ ಆರೋಗ್ಯ ಮಂತ್ರಿಗಳ ಜೊತೆ ಕೂತ್ಕೊಳ್ಳಿ, ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಿ, ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವೀಕಾರ ಮಾಡ್ತೀವಿ. ಇದರ ಬದಲು ಆತ್ಮಸ್ಥೈರ್ಯ ತುಂಬಬೇಕಾದಂಥ ವ್ಯಕ್ತಿಗಳು ಜನರ ಆತ್ಮಸ್ಥೈರ್ಯವನ್ನು ಕೆಡಿಸುವಂಥದ್ದು ಮಾಡ್ತಾರಲ್ಲ, ಇದು ಕಾಯಿಲೆಯನ್ನು ಉದ್ಬಣಗೊಳಿಸುವಂಥದ್ದು, ಸಮಾಜದಲ್ಲಿ ಆತಂಕವನ್ನು ಸೃಷ್ಟಿ ಮಾಡುವಂಥ ಒಂದು ವ್ಯವಸ್ಥೆ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಕೇಂದ್ರದಿಂದ ಅಗತ್ಯವಿರುವಷ್ಟು ಲಸಿಕೆ ಪೂರೈಕೆ ಆಗ್ತಾ ಇಲ್ಲ. ಕರ್ನಾಟಕ ಸೇರಿದಂತೆ 8 ರಾಜ್ಯಗಳಿಗೆ ಟೆನ್ಷನ್ ಶುರುವಾಗಿದೆ. ಲಸಿಕೆಗಾಗಿ ಜಾಗತಿಕ ಟೆಂಡರ್ ಕರೆಯೋದಕ್ಕೆ ನಿರ್ಧಾರ ಮಾಡಲಾಗಿದ್ದು ವಿದೇಶಗಳಿಂದ ಲಸಿಕೆ ಖರೀದಿಗೆ ತೀರ್ಮಾನ ಮಾಡಲಾಗಿದೆಯಂತೆ. ಕರ್ನಾಟಕ, ದೆಹಲಿ, ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ, ಒಡಿಶಾ, ಉತ್ತರ ಪ್ರದೇಶ, ತಮಿಳುನಾಡಿನಿಂದ ಗ್ಲೋಬಲ್ ಟೆಂಡರ್ಗೆ ಮುಂದಾಗಿದ್ದಾರಂತೆ. ದೇಶದ ಕಂಪನಿಗಳಿಗೆ ಮನವಿ ಮಾಡಿದರೂ ಕೂಡ ಬೇಡಿಕೆಗೆ ಅನುಗುಣವಾಗಿ ಲಸಿಕೆ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ವಿದೇಶಗಳಿಗೆ ಮನವಿ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರಂತೆ. ಕರ್ನಾಟಕದಲ್ಲೇ ಕೊರೋನಾ ಲಸಿಕೆ ಸಿಗ್ತಾ ಇಲ್ಲ, ಅಂಥದ್ರಲ್ಲಿ ಮಹಾರಾಷ್ಟದಿಂದ
ಈಗ ಬಂದಿದ್ದಾರೆ ಬೆಳಗಾವಿಯಲ್ಲಿ ಕೆಲವರು ಲಸಿಕೆಯನ್ನು ಹಾಕಿಸಿಕೊಳ್ತಾ ಇದ್ದಾರೆ ಚಿಕ್ಕೋಡಿ ನಿಪ್ಪಾಣಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕ್ಯೂ ನಿಲ್ತಾ ಇದ್ದು 18 ವರ್ಷ ಮೇಲ್ಪಟ್ಟವರು ಕೂಡ ರಾಜ್ಯಕ್ಕೆ ಬಂದು ವ್ಯಾಕ್ಸಿನೇಷನ್ ಮಾಡಿಸಿಕೊಳ್ತಾ ಇದ್ದಾರೆ ಆನ್ಲೈನ್ ಮೂಲಕ ರಿಜಿಸ್ಟರ್ ಮಾಡಿಕೊಂಡು ಇಲ್ಲಿ ಲಸಿಕೆಯನ್ನು ಹಾಕಿಸಿಕೊಳ್ತಾ ಇದ್ದಾರೆ आमच्या महाराष्ट्र सरकार ने 18 ते 24 चे लसीकरण बंद केल्यामुळे आम्हाला इचलगंजहून चिकोडी जवळ असल्यामुळे आम्ही चिकोडी सिटीचा वैक्सीनेशन सेंटर निवडलं आणि इथून वैक्सीन करत आहे थैंक्स टू कर्नाटक गवर्नमेंट। ದಾವಣಗೆರೆ ಜಿಲ್ಲೆ ಹೊನ್ನಾಳಿಯಲ್ಲಿ ಶಾಸಕ ರೇಣುಕಾಚಾರ್ಯ ಸಮಯ ಪ್ರಜ್ಞೆಯಿಂದ 20 ಸೋಂಕಿತರು ಸೇಫ್ ಆಗಿದ್ದಾರೆ ತಾಲೂಕು ಆಸ್ಪತ್ರೆಯಲ್ಲಿದ್ದ 20 ಜನಕ್ಕೆ ಆಕ್ಸಿಜನ್ ಕೊರತೆ ಎದುರಾಗಿತ್ತು 3 ಗಂಟೆಗೆ ಸಾಕಾಗುವಷ್ಟು ಆಕ್ಸಿಜನ್ ಮಾತ್ರ ಉಳಿದಿತ್ತು ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಶಾಸಕ ರೇಣುಕಾಚಾರ್ಯ ಪಿಪಿ ಕಿಟ್ ಧರಿಸಿ ವೆಂಟಿಲೇಟರ್ ವಾರ್ಡ್ ಪರಿಶೀಲನೆಯನ್ನ ಮಾಡಿದರು ಬಳಿಕ ನಡುರಾತ್ರಿಯೇ ಹರಿಹರದಿಂದ ಆಕ್ಸಿಜನ್ ಸಪ್ಲೈ ಮಾಡಿಸಿದರು ಆಕ್ಸಿಜನ್ ಪೂರೈಕೆಯಲ್ಲಿ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸರ್ಕಾರ ಈ ತಾರತಮ್ಯ ಮಾಡ್ತಾ ಇರೋದು ಯಾಕೆ ಅಂತ ಪ್ರಶ್ನೆ ಮಾಡಿದ ಸಂಸದರಿಗೆ ಎಚ್ಡಿಕೆ ಕ್ಲಾಸ್ ತಗೊಂಡಿದ್ದಾರೆ ರಾಜ್ಯಕ್ಕೆ ನಿತ್ಯ 1200 ಮೆಟ್ರಿಕ್ ಟನ್ ಆಮ್ಲಜನಕ ಕೊಡಬೇಕು ಅಂತ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ ಆದರೂ ಕೇಂದ್ರದಿಂದ ರಾಜ್ಯಕ್ಕೆ ಸಿಕ್ಕಿದ್ದು ಕೇವಲ 120 ಮೆಟ್ರಿಕ್ ಟನ್ ಅಂತ ಕಿಡಿಕಾರಿದೆ ರಾಜ್ಯದಲ್ಲಿ ಜಾರಿಯಾಗಿರುವಂತ ಲಾಕ್ ಡೌನ್ 4ನೇ ದಿನವೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕಟ್ಟುನಿಟ್ಟಿನ ಲಾಕ್ ಡೌನ್ ಜಾರಿಯಲ್ಲಿದೆ ಇಷ್ಟಾದರೂ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಇವತ್ತು ಜನ ಮುಗಿಬಿದ್ದಿದ್ರು ಹೂ ಹಣ್ಣು ತರಕಾರಿ ಮಾರ್ಕೆಟ್ನಲ್ಲಿ ಎಂದಿನಂತೆ ಜನಜಂಗುಳಿ ಇತ್ತು ಇತ್ತ ಮೈಸೂರು ರಸ್ತೆಯಲ್ಲಿ ತರಕಾರಿ ಸೊಪ್ಪಿನ ಅಂಗಡಿಗಳು ಓಪನ್ ಆಗಿದ್ದವು ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಶಿವಾಜಿನಗರದ ರಜಲ್ ಮಾರ್ಕೆಟ್ ಜನಜಂಗುಳಿಯಿಂದ ತುಂಬಿತ್ತು ಜನ ಸರಿಯಾಗಿ ಮಾಸ್ಕ್ ಧರಿಸದೆ ಸಾಮಾಜಿಕ ಅಂತರವಿಲ್ಲದೆ ಖರೀದಿಯಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು ಚಾಮರಾಜನಗರದಲ್ಲಿ ಇವತ್ತಿನಿಂದ 4 ದಿನ ಸಂಪೂರ್ಣ ಲಾಕ್ ಡೌನ್ ಮಾಡಲಾಗಿದೆ ದಿನಸಿ ಅಂಗಡಿಗಳು ಸಂಪೂರ್ಣ ಬಂದ್ ಆಗಿದ್ದು ತಳ್ಳೋ ಗಾಡಿಯಲ್ಲಿ ತರಕಾರಿ ಮಾರಾಟಕ್ಕೆ ಅವಕಾಶ ಇದೆ ಎಂದಿನಂತೆ ಮೆಡಿಕಲ್ ಶಾಪ್ ಹಾಲಿನ ಬೂತ್ ಓಪನ್ ಇರ್ತವೆ ಕೃಷಿ ಕಟ್ಟಡ ಕಾರ್ಮಿಕ ಚಟುವಟಿಕೆಗಳಿಗೆ ವಿನಾಯಿತಿಯನ್ನು ನೀಡಲಾಗಿದೆ ದೊಡ್ಡಂಗಡಿ ಬೀದಿ ಹಾಗೂ ನಗರದ ಪ್ರಮುಖ ರಸ್ತೆಗಳು ಖಾಲಿ ಖಾಲಿ ಇದೆ ಇನ್ನೊಂದು ಕಡೆ ರಾಯಚೂರಲ್ಲಿ ಜನಕ್ಕೆ ಬುದ್ಧಿ ಬಂದಂತೆ ಕಾಣ್ತಾ ಇಲ್ಲ ಮಾಸ್ಕ್ ಇಲ್ಲದೆ ಶಾರೀರಿಕ ಅಂತರ ಇಲ್ಲದೆ ಖರೀದಿಗೆ ಮಾರ್ಕೆಟ್ಗಳಲ್ಲಿ ಜನ ಮುಗಿಬಿದ್ದಿದ್ದಾರೆ ಹುಬ್ಬಳ್ಳಿಯಲ್ಲಿ ಲಾಕ್ ಡೌನ್ ಇದ್ರೂ ಜನ ಮಾತ್ರ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ ಅನಗತ್ಯವಾಗಿ ವಾಹನಗಳ ಮೇಲೆ ಜನ ಓಡಾಡ್ತಾ ಇದ್ದು ನಗರದ ಹಲವಾರು ಕಡೆ ಬ್ಯಾರಿಕೇಡ್ ಹಾಕಿ ತಪಾಸಣೆ ಮಾಡಿದ್ರು ಬೇಕಾಬಿಟ್ಟಿ ಓಡಾಟ ಇದೆ ದಾಜಿಬಾನ್ ಪೇಟ ಸೇರಿದಂತೆ ಹಲವು ರಸ್ತೆಗಳು ಬಂದ್ ಮಾಡಲಾಗಿದ್ದು ಕಟ್ಟಿಗೆಗಳ ಮೂಲಕ ತಡೆಗೋಡೆ ನಿರ್ಮಿಸಿ ವಾಹನ ಅಡ್ಡಾಟಕ್ಕೆ ಬ್ರೇಕ್ ಅನ್ನು ಹಾಕಲಾಗಿದೆ ಇಷ್ಟೆಲ್ಲ ಮಾಡಿದ್ರು ಜನ ಮಾತ್ರ ಓಡಾಡ್ತಲೇ ಇದ್ದಾರೆ ಇನ್ನು ಬಳ್ಳಾರಿಯಲ್ಲೂ ಕೂಡ ಜನ ಕೊರೋನಾ ಲಾಕ್ ಡೌನ್ ಗೆ ಕ್ಯಾರೆ ಅಂತಿಲ್ಲ ನಗರದ ರಾಯಲ್ ವೃತ್ತದಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ದು ಆಂಬ್ಯುಲೆನ್ಸ್ ಹೋಗೋದಕ್ಕೂ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅಗತ್ಯ ವಸ್ತುಗಳ ಖರೀದಿಗೆ ಬಂದ ಜನರಿಂದ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಬೆಂಗಳೂರಲ್ಲಿ ಕೊರೋನಾ ಕೇಕೆ ಹಾಕ್ತಿರೋ ಹೊತ್ತಲ್ಲೇ 8,000ಕ್ಕೂ ಹೆಚ್ಚು ಸೋಂಕಿತರು ನಾಪತ್ತೆಯಾಗಿಬಿಟ್ಟಿದ್ದಾರೆ ಕೊರೋನಾ ಟೆಸ್ಟ್ ವೇಳೆ ತಪ್ಪು ಅಡ್ರೆಸ್ ಅನ್ನು ಕೊಟ್ಟಿದ್ದಾರೆ ಕೊರೋನಾ ಸೋಂಕು ದೃಢಪಡ್ತಾ ಇದ್ದಂತೆ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಅಷ್ಟೇ ಅಲ್ಲ ಎಲ್ಲಾ ಸೋಂಕಿತರ ಮೊಬೈಲ್ ಕೂಡ ಸ್ವಿಚ್ಡ್ ಆಫ್ ಆಗಿದೆ ಹೀಗಾಗಿ ನಾಪತ್ತೆಯಾದ ಸೋಂಕಿತರಿಗೆ ಬಿಬಿಎಂಪಿ ಹುಡುಕಾಟವನ್ನು ನಡೆಸ್ತಾ ಇದ್ದು ಆರೋಗ್ಯ ಇಲಾಖೆ ಕೊಟ್ಟ ಪಟ್ಟಿ ಹಿಡಿದಂತ ಪೊಲೀಸರು ಸರ್ಚಿಂಗ್ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಯಾವಾಗ ಕರ್ಫ್ಯೂ ಇರಬಹುದು ಮತ್ತೆ ಲಾಕ್ ಡೌನ್ ಅಂತ ಸರ್ಕಾರ ಘೋಷಣೆ ಮಾಡ್ತು ಅವಾಗ್ಲೂ ಅಷ್ಟೇ ಸುಮಾರು 2-3 ಸಾವಿರ ಜನ ನಾಪತ್ತೆ ಆಗಿಬಿಟ್ಟಿದ್ದಾರೆ ಅಂತ ಖುದ್ದಾಗಿ ಆರೋಗ್ಯ ಸಚಿವ ಮತ್ತೆ ಕಂದಾಯ ಸಚಿವರು ಇಬ್ಬರು ಕೂಡ ಮಾಹಿತಿಯನ್ನು ಕೊಟ್ಟಿದ್ರು ಅವರಿಗೋಸ್ಕರ ಹುಡುಕಾಟ ನಡೀತಾ ಇದೆ ಈ ತರ ಸಿಟಿ ಬಿಟ್ಟು ಬೇರೆ ಬೇರೆ ಹಳ್ಳಿಗೆ ಹೋಗ್ಬಿಟ್ಟಿದ್ದಾರೆ ಸೊ ಸೋಂಕು ಅಲ್ಲೂ ಕೂಡ ಸ್ಪ್ರೆಡ್ ಮಾಡುವಂತ ಚಾನ್ಸಸ್ ಇವರಿರುತ್ತೆ ಹೋಗ್ಬಿಟ್ಟು ಅಲ್ಲಿ ಸೂಪರ್ ಸ್ಪ್ರೆಡರ್ಗಳು ಆಗ್ಬೋದು ಇಲ್ಲಿಂದ ಯಾರ್ಯಾರು ಹೋಗಿದ್ದಾರೆ ಅಂತ ಜನನೂ ಅರ್ಥ ಮಾಡ್ಕೊಳ್ಬೇಕು ಅದು ಯಾತಕ್ಕೋಸ್ಕರ ಹಿಂಗೆ ಮಾಡ್ತಾ ಇದಾರೋ ಗೊತ್ತಿಲ್ಲ ಈಗ ಪಾಸಿಟಿವ್ ಬಂದ ತಕ್ಷಣ ಏನು ಸತ್ತು ಹೋಗ್ಬಿಡೋದಿಲ್ಲ ಹೆದರುವಂತ ಅನಿವಾರ್ಯತೆ ಇಲ್ಲ
ಅದಕ್ಕೇನು ಪ್ರಾಪರ್ ಟ್ರೀಟ್ಮೆಂಟು ಐಸೋಲೇಷನ್ ಆಗಿಬಿಟ್ರೆ ಅಷ್ಟೇ ಸಾಕಾಗುತ್ತೆ. ನೋಡಿ, ನೀವು ಈ ಥರ ನಾಪತ್ತೆ ಆಗೋದು, ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದು, ತಪ್ಪು ತಪ್ಪು ಅಡ್ರೆಸ್ ಕೊಟ್ಟರೆ ಮುಂದೊಂದು ದಿನ ಏನೋ ಈ ಥರ ಉಸಿರಾಟದ ಸಮಸ್ಯೆನೋ ಕಾಂಪ್ಲಿಕೇಶನ್ ಯಾರಿಗೂ ಆಗೋದು ಬೇಡ ಆಗಲಿ ಅಂತಲೂ ಹೇಳ್ತಾ ಇರೋದಲ್ಲ. ಇಂಥದ್ದು ಆದಾಗ ನೋಡಿ ಅವಾಗ ಬಿ ಯು ನಂಬರ್ ಬೇಕಾಗುತ್ತೆ. ನೀವೀಗ ಸ್ವಿಚ್ ಆಫ್ ಮಾಡ್ಕೊಂಡು ನಾಪತ್ತೆ ಆಗಿಬಿಟ್ರೆ ಆ ಪ್ರೊಸೀಜರ್ಗೆ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಹೆಲ್ತ್ಗೆ ಪ್ರಾಬ್ಲಮ್ ಆಗೋದು. ಬೆಡ್ ಬ್ಲಾಕಿಂಗ್ ಕೇಸ್ನ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿದ್ದಾರೆ. ಬೆಂಗಳೂರಿನ ಪ್ರಮುಖ ನಾಲ್ಕು ಆಸ್ಪತ್ರೆಗಳು ಶಾಮೀಲಾದ ಶಂಕೆ ವ್ಯಕ್ತವಾಗಿದ್ದು ಈ ಎಲ್ಲ ಆಸ್ಪತ್ರೆಗಳಲ್ಲಿ ತನಿಖಾ ತಂಡ ಪರಿಶೀಲನೆಯನ್ನು ನಡೆಸಿದೆ. ಆಸ್ಪತ್ರೆಗಳ ಕೆಲ ಸಿಬ್ಬಂದಿಯೇ ವಾರ್ ರೂಮ್ ಸಿಬ್ಬಂದಿಯೊಂದಿಗೆ ಕೈಜೋಡಿಸಿ ದಂಧೆ ನಡೆಸ್ತಾ ಇದ್ರು ಅನ್ನೋ ಅನುಮಾನ ಎದ್ದಿದೆ. ಹೀಗಾಗಿ ಸಿಸಿ ಕ್ಯಾಮೆರಾ ದೃಶ್ಯ ಆಧರಿಸಿ 30 ಜನರ ವಿಚಾರಣೆಯನ್ನು ನಡೆಸಲಾಗಿದೆ. ಅಷ್ಟೇ ಅಲ್ಲ, ವಾರ್ ರೂಮ್ಗೆ ಬಂದಿದ್ದ ಅನ್ಯರ ಕರೆಸಿ ತನಿಖೆಯನ್ನು ನಡೆಸಿದ್ದಾರೆ. ಒಂದ್ ಕಡೆ ಕೊರೋನಾ ಲಸಿಕೆ ಸಿಗ್ತಾ ಇಲ್ಲ, ಇನ್ನೊಂದ್ ಕಡೆ ಕೊರೋನಾ ಟೆಸ್ಟ್ ಕೂಡ ಮಾಡ್ತಾ ಇಲ್ಲ. ಮೈಸೂರಿನ ಕೊರೋನಾ ಟೆಸ್ಟಿಂಗ್ ಸೆಂಟರ್ ಮುಂದೆ ಜನ ಸಾಗರವೇ ಸೇರ್ಕೊಂಡಿತ್ತು. ಆದ್ರೆ ಕೊರೋನಾ ಟೆಸ್ಟ್ ಮಾಡದ ಕಾರಣ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಟೆಸ್ಟ್ ಮಾಡಲ್ಲ ಅಂದ್ಮೇಲೆ ನಮ್ಮನ್ನೆಲ್ಲ ಯಾಕೆ ಕರೆಸಿದ್ರಿ, ನಮಗೆ ಕೊರೋನಾ ಟೆಸ್ಟ್ ಮಾಡಿಸಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯ ಅಂಬೇಡ್ಕರ್ ಭವನದಲ್ಲಿ ವ್ಯಾಕ್ಸಿನ್ ಇಟ್ಟಿದ್ದ ರೂಮ್ನ ಕೀ ಮಂಗಮಾಯವಾಗಿದೆ. ಇದರಿಂದಾಗಿ ಅಭಿಯಾನಕ್ಕೆ ಬ್ರೇಕ್ ಬಿದ್ದಿದ್ದು ಅಧಿಕಾರಿಗಳ ಮೇಲೆ ಶಾಸಕ ರೇಣುಕಾಚಾರ್ಯ ಫುಲ್ ಗರಂ ಆಗಿದ್ದಾರೆ. ನಿಮಗೆ ಮಾನ ಮರ್ಯಾದೆ ಇದೆಯೇನ್ರಿ, ಮೊದಲು ರೂಮ್ನ ಬೀಗ ಹೊಡೆದು ಲಸಿಕೆ ಕೊಡಿ ಅಂತ ಕಿಡಿಕಾರ್ಯಪ್ಪರೆ. ಇಲ್ಲಿ ಯಾರು ಇಲ್ಲಲ್ರಿ, ನಾನು ಫೋನ್ ಮಾಡಿ ಎಷ್ಟೊತ್ತು ಡೋರ್ ಓಪನ್ ಮಾಡಿಸಿ ಅಂತ ಹೇಳಿದೀನಿ. ನಾನು ನಿನ್ನೆ ಹೇಳಿದ್ದೀನಿ ಬಂದಲ್ಲ ವಾಪಸ್ ಇನ್ನೇನು ಕಳ್ಸಲ್ಲ. ಇವತ್ತು ಒಂದ್ ದಿವಸ ಆಕ್ಚುಲಿ ನಾವು ನಿನ್ನೆ ಸಿ ಎಂ ಏನು ಇಂತ ಇವರೆಲ್ಲ ಡಾಕ್ಟರ್ ನೋಡಿ ಇಷ್ಟಾದ್ರೂ ಬರ್ತೀವಿ. ಹಲೋ, ನಾನು ಅಷ್ಟೆಲ್ಲ ಅಧಿಕಾರಿ ಒದ್ದಾಡಿದ್ದೀನಿ, ಈಗ ಫೋನ್ ಇಲ್ಲಲ್ರಿ. ಹತ್ತು ಗಂಟೆಗೆ ರೀಚ್ ಚಾಲು ಮಾಡ್ಬೇಕು. ಜವಾಬ್ದಾರಿ ಯಾರ್ದ್ರಮ್ಮ, ಎಮ್ ಎಲ್ ಎ ಕೆಟ್ಟ ಬಾರಿ ಕೊರೋನಾದಿಂದ ಆದಿಚುಂಚನಗಿರಿ ಶಾಖಾ ಮಠದ ಸ್ವಾಮೀಜಿ ನಿಧನರಾಗಿದ್ದಾರೆ. ಕೆಆರ್ ನಗರ ತಾಲೂಕಿನಲ್ಲಿರುವಂತಹ ಚುಂಚನಕಟ್ಟೆ ಶಾಖಾ ಮಠದ ಶಿವಾನಂದ ಸ್ವಾಮೀಜಿಗೆ ಕೊರೋನಾ ಸೋಂಕು ತಗುಲಿದ್ರಿಂದ 2 ದಿನದ ಹಿಂದೆ ಚುಂಚನಗಿರಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ. ಚಿತ್ರದುರ್ಗದ ಹಿರಿಯೂರಿನಲ್ಲಿ ಆಕ್ಸಿಜನ್ ಸಿಗದೆ 75 ವರ್ಷದ ವೃದ್ಧರೊಬ್ಬರು ಸಾವನ್ನಪ್ಪಿರುವಂತಹ ಆರೋಪ ಕೇಳಿಬಂದಿದೆ. ಕಾಟನಾಯಕನಹಳ್ಳಿ ಗ್ರಾಮದ ರಾಮಪ್ಪ ಉಸಿರಾಟದ ಸಮಸ್ಯೆಯಿಂದ ತಾಲೂಕು ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಆಕ್ಸಿಜನ್ ಮಾತ್ರ ಕೊಟ್ಟಿರಲಿಲ್ಲ. ರಾತ್ರಿ ಬೇರೆ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂತ ತಾಲೂಕು ಆಸ್ಪತ್ರೆ ಸಿಬ್ಬಂದಿ ಹೇಳಿದಾರಂತೆ. ಇದೇ ವೇಳೆ ಸಕಾಲಕ್ಕೆ ಚಿಕಿತ್ಸೆ ಸಿಗದೆ ವೃದ್ಧ ಸಾವನ್ನಪ್ಪಿದ್ದಾರೆ. ಯಾರೊಬ್ಬರು ಸಹಾಯಕ್ಕೆ ಬರಲಿಲ್ಲ ಅಂತ ಕುಟುಂಬದವರು ಶವದ ಮುಂದೆ ವಿಡಿಯೋ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೊಡ್ಲಿಲ್ಲ, ಕೊಡ್ಲಿಲ್ಲ, ಅವ್ರಿಗೇನು ವಯಸ್ಸಾಗಿತ್ತು, ಪರವಾಗಿಲ್ಲ. ಅವ್ರು ಪ್ರೈಮರಿ ಕಾಂಟ್ಯಾಕ್ಟ್ ಅಲ್ಲಿ ಇರೋರು ನಾವೆಲ್ಲ, ಇವಾಗ ನಮ್ಗೆಲ್ಲ ಪಾಸಿಟಿವ್ ಬಂದಿರುತ್ತೆ ಪರೀಕ್ಷೆ ಮಾಡ್ಸಿದ್ರೆ. ನಾಳೆ ನಮ್ಮ ಪರಿಸ್ಥಿತಿನೂ ಇದೆ ಅಲ್ವಾ, ಬಡವ್ರು ಬದುಕಂಗೆ ಇಲ್ಲ ಸರ್. ಈ ಥರದ್ದು ಮಾಡ್ತಾರೆ, ಪೇಷೆಂಟ್ನ ಸಾಯಿಸ್ತಾರೆ ಸರ್. ನಿಜವಾಗ್ಲೂ ನೋಡೋದಿಲ್ಲ, ಒಂದು ಟ್ರೀಟ್ಮೆಂಟ್ ಕೊಡಲ್ಲ, ಒಂದು ರೆಸ್ಪಾನ್ಸ್ ಮಾಡಲ್ಲ. ನಾನು ಪ್ರತಿಯೊಬ್ಬರಿಗೂ ಕಾಲ್ ಮಾಡಿದ್ದೀನಿ, ಎಮ್ ಎಲ್ ಎಯಿಂದ ಎಮ್ ಪಿ ಪಿ ಎವರೆಗೂ ಕಾಲ್ ಮಾಡಿದ್ದೀನಿ. ಚಿಕ್ಕ ಲಾಸ್ಟಿಗೆ 108 ಡ್ರೈವರ್ ಹೆಂಗ್ ಮಾತಾಡ್ತಾರೆ ನಿಮ್ಗೆ ರೆಕಾರ್ಡ್ಸ್ ತೋರಿಸ್ತೀನಿ, ಕೇಳಿಸ್ಕೊಳ್ಳಿ. ಬಡವ್ರಿಗೆ ಏನ್ ಹೆಂಗ್ ರೆಸ್ಪಾನ್ಸ್ ಮಾಡ್ತಾರೆ ಅಂತ, ಬಡವ್ರಿಗೆ ಎಷ್ಟು ಬೆಲೆ ಕೊಡ್ತಾರೆ ಅಂತ. ಈ ಥರ ಇದೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಲ್ಲಿ ವ್ಯವಸ್ಥೆ. ಎಲ್ಲ ಆಕ್ಸಿಜನ್ ಇದೆ, ಆಕ್ಸಿಜನ್ ಇದೆ ಅಂತ ಹೇಳ್ತಾರಲ್ಲ ಗೌರ್ಮೆಂಟ್ ಅವರು, ನೋಡಿ ಆಕ್ಸಿಜನ್ ಇಲ್ಲದೆ ಸತ್ತೋಗಿದ್ದಾರೆ. ಆಕ್ಸಿಜನ್ ಕೊಡಲ್ಲ, ಆಕ್ಸಿಜನ್ ಕೊಡಲ್ಲ, ಯಾರಿಗೂ ಕೊಡಲ್ಲ. ಬಡವರೆಲ್ಲ ಹಾಸ್ಪಿಟ್ಲಲ್ಲಿ ಬಂದು ಸತ್ತೋಗ್ತಾರೆ. ಇವತ್ತು 3 ಜನ ಸತ್ತೋಗಿದ್ದಾರೆ ಇವ ಹಾಸ್ಪಿಟ್ಲಲ್ಲಿ ಆಕ್ಸಿಜನ್ ಇಲ್ಲದೆ.
ಇನ್ನು ಎಷ್ಟು ಜನ ಸಾಯಿಸ್ತೀರಾ ಸರ್? ಇನ್ನು ಎಷ್ಟು ಜನ ಸಾಯಿಸ್ತೀರಾ? ನಿಮ್ಗೆ ಇನ್ನು ಎಷ್ಟು ಜನ ಬೇಕು? ನಾಳೆ ನಮಗೂ ಇದೆ ಪರಿಸ್ಥಿತಿ. ಪೊಲೀಸರು ಅಂದ್ರೆ ಕೇವಲ ಲಾಠಿ ಬೀಸೋರು ಮಾತ್ರವಲ್ಲ, ಕಷ್ಟ ಅಂದವರಿಗೆ ಸಹಾಯದ ಹಸ್ತ ಚಾಚೋರು ಇದ್ದಾರೆ. ಮಂಗಳೂರಿನ ಪೊಲೀಸರಿಬ್ಬರು ಹಸಿದವರ ಹಸಿವು ನೀಗಿಸುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹೆಡ್ ಕಾನ್ಸ್ಟೇಬಲ್ಗಳಾದ ಶಿವಕುಮಾರ್ ರಾವ್ ಹಾಗೆಯೇ ಸುನೀಲ್ ಕುಮಾರ್ ಮಾನವೀಯ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಕಳೆದ 10 ದಿನಗಳಿಂದ ಈ ಪೊಲೀಸ್ ಜೋಡಿ ಬೀದಿಯಲ್ಲಿರುವಂತಹ ನಿರ್ಗತಿಕರು ಹಾಗೂ ಭಿಕ್ಷುಕರಿಗೆ ಊಟ ಕೊಡ್ತಾ ಇದ್ದಾರೆ. ಪ್ರತಿದಿನ 150 ಮಂದಿಗೆ ಊಟ ಕೊಡ್ತಾ ಇದ್ದು ಇದರ ಜೊತೆಗೆ ಕುಡಿಯೋ ನೀರು ಹಾಗೂ ಮಾಸ್ಕ್ಗಳನ್ನು ನೀಡ್ತಾ ಇದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡುಪೇಟೆಯ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸೋಂಕಿತ ಸಾವನ್ನಪ್ಪಿದ್ದು ಮೃತನ ಸಂಬಂಧಿಕರು ಗಲಾಟೆ ಮಾಡಿದ್ದಾರೆ. ಆಸ್ಪತ್ರೆ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಕಿಟ್ಟಿ ಗಾಜುಗಳನ್ನು ಪುಡಿ ಪುಡಿ ಮಾಡಿದ್ದಾರೆ. ಸಂಬಂಧಿಕರ ಗಲಾಟೆಗೆ ಆಸ್ಪತ್ರೆ ಸಿಬ್ಬಂದಿ ಹೆದರಿದ್ದು ನಮಗೆ ಕರ್ತವ್ಯ ನಿರ್ವಹಿಸಲು ಆಗಲ್ಲ ಅಂತ ಹೊರಗಡೆ ಹೋಗಿದೆ. ಬೆಂಗಳೂರಿನಲ್ಲಿ ಸೋನು ಸೂದ್ ಚಾರಿಟಬಲ್ ಟ್ರಸ್ಟ್ ತನ್ನ ಸಮಾಜ ಸೇವೆಯನ್ನು ಮುಂದುವರೆಸಿದೆ. ನಿನ್ನೆ ತಡರಾತ್ರಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಶ್ರೇಯಸ್ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಪ್ಲಾಂಟ್ ಲೀಕೇಜ್ ಆಗ್ತಾ ಇತ್ತು. ಇದರಿಂದಾಗಿ ಐಸಿಯುನಲ್ಲಿದ್ದ 30ಕ್ಕೂ ಹೆಚ್ಚು ರೋಗಿಗಳು ಸಂಕಷ್ಟಕ್ಕೆ ಸಿಲುಕುವಂತಹ ಪರಿಸ್ಥಿತಿ ಅಲ್ಲಿತ್ತು. ಕೂಡಲೇ ಎಂಟ್ರಿ ಕೊಟ್ಟಂತ ಸೋನು ಸೂದ್ ಚಾರಿಟಬಲ್ ಟ್ರಸ್ಟ್ನ ಸದಸ್ಯರು 6 ಜಂಬೋ ಸಿಲಿಂಡರ್ ವ್ಯವಸ್ಥೆ ಮಾಡಿದರು. ರಾಮನಗರ ಜಿಲ್ಲೆ ಚನ್ನಪಟ್ಟಣ ನಗರದಲ್ಲಿ ಕೊರೋನಾ ಎರಡನೇ ಅಲೆಗೆ ಜನ ರೋಸಿ ಹೋಗಿದ್ದಾರೆ. ಅದೆಷ್ಟೋ ಜನರಿಗೆ ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತ ದುಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಉತ್ತರ ಕರ್ನಾಟಕದಿಂದ ಬಂದಿರುವಂತಹ ಕೂಲಿ ಕಾರ್ಮಿಕರಿಗೆ ಇತ್ತ ಕೆಲಸಾನೂ ಇಲ್ಲ, ಇತ್ತ ಊಟವೂ ಇಲ್ಲದಂತ ಪರಿಸ್ಥಿತಿ ಇದೆ. ಅಂತವರ ಸಹಾಯಕ್ಕೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಸಂಘಟನೆ ಮುಂದಾಗಿದೆ. ದಿನನಿತ್ಯವೂ 50ರಿಂದ 60 ಜನರಿಗೆ ಎರಡು ಹೊತ್ತಿನ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ವೇದಿಕೆಯ ಅಧ್ಯಕ್ಷರಾಗಿರುವಂತಹ ರಮೇಶ್ ಗೌಡ ಕಳೆದ 7-8 ದಿನಗಳಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಎಲ್ರಿಗೂ ಮಧ್ಯಾಹ್ನದ ವೇಳೆಗೆ ಒಂದು 100ಕ್ಕೂ ಹೆಚ್ಚು ಜನರಿಗೆ ಒಂದು ಊಟ ಕೊಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು 7ನೇ ದಿನ ಊಟ ಕೊಡ್ತಾ ಇದ್ದೇವೆ. ಈಗಾಗಲೇ ಕೊರೋನಾದಿಂದ ಎಷ್ಟು ಜನ ಸಂಕಷ್ಟ ಅನುಭವಿಸ್ತಾ ಇದ್ದೀವಿ, ಇಡೀ ಪ್ರಕೃತಿ ನಾಶ ಮಾಡ್ತಾ ಇದ್ದೀವಿ, ಏನೆಲ್ಲ ಮಾಡಿದ್ದೀವಿ. ಇನ್ನು ಮುಂದಿನ ಜೀವನದಲ್ಲಿ ಎಲ್ರಿಗೂ ಪ್ರೇರಣೆ ಆಗಬೇಕು. ಇದು ನಾವು ಗಳಿಸಿಕೆಯ ಹಣವನ್ನು ಬಹುಪಾಲು ಒಂದು ಸಮಾಜಕ್ಕೆ ವಿನಿಯೋಗಿಸಬೇಕು ಅನ್ನುವಂಥದ್ದನ್ನು ಕಣ್ತರಿಸಬೇಕು ಅನ್ನುವಂಥ ಒಂದು ನಿಟ್ಟು, ಇನ್ನೊಂದು ಹಸಿವೆ ನೀಗಿಸಬೇಕು, ನಿಜವಾಗಿ ಕಷ್ಟದಲ್ಲಿದ್ದಾರೆ ಅನ್ನುವಂಥದ್ದನ್ನು ನಾವು ಮನಗಂಡು ಈ ಕೆಲಸ ಮಾಡ್ತೀವಿ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಶಿರಗುಪ್ಪ ಗ್ರಾಮದಲ್ಲಿ ಮನೆಗೆ ಬೆಂಕಿ ಬಿದ್ದಿದ್ದು ಗ್ರಾಮ ಪಂಚಾಯತ್ ಸದಸ್ಯ ಸಜೀವವಾಗಿ ದಹನವಾಗಿದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯ ಸೋಮಶೇಖರ್ ಅನ್ನೋರು ಮನೆಯಲ್ಲಿ ಒಬ್ಬರೇ ಮಲಗಿದ್ದ ವೇಳೆ ಎಸಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಇದರಿಂದ ನೋಡ್ತಾ ಇದ್ದಂತೆ ಎಲ್ಲೆಡೆ ಬೆಂಕಿ ಹೊತ್ಕೊಂಡು ಸಜೀವ ದಹನ ಆಗಿದ್ದಾರೆ. ಮಳೆಗಾಲ ಶುರುವಾಯಿತು ಅಂದ್ರೆ ಸಾಕು, ಕೊಡಗು ಜಿಲ್ಲೆ ಜನ ಜೀವ ಕೈಲಿ ಹಿಡಿದು ದಿನಗಳನ್ನು ದೂಡುತ್ತಾರೆ. ಈ ವರ್ಷ ಮಳೆಗಾಲಕ್ಕೂ ಮುನ್ನವೇ ವರುಣ ಆರ್ಭಟಿಸುವಂತ ಮುನ್ಸೂಚನೆ ಸಿಕ್ಕಿದ್ದು ಮಡಿಕೇರಿ ನಗರದ ಚಾಮುಂಡೇಶ್ವರಿ ನಗರ ಮತ್ತು ಇಂದಿರಾನಗರದ ನಿವಾಸಿಗಳು ತಾತ್ಕಾಲಿಕವಾಗಿ ಮನೆಗಳನ್ನು ಖಾಲಿ ಮಾಡಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ನೋಟಿಸ್ ನೀಡಲಾಗಿದೆ. May 14 ಮತ್ತು 15ರಂದು ಭಾರಿ ಮಳೆಯಾಗುವಂತ ಮುನ್ಸೂಚನೆ ಇದೆ. ಹೀಗಾಗಿ ಜಾಗ ಖಾಲಿ ಮಾಡುವಂತೆ ನೋಟಿಸ್ ನೀಡಲಾಗಿದೆ. ಆದರೆ ಇದಕ್ಕೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನ್ಯೂಸ್ ಮುಗಿತು. ಸ್ಟುಡಿಯೋದಿಂದ ಹೊರಗಡೆ ಹೋಗೋಕ್ಕೂ ಮುಂಚೆ ಮತ್ತೆ ನಾನು ಮಾಸ್ಕ್ ಅನ್ನು ಹಾಕೋಗ್ತಾ ಇದ್ದೀನಿ, ನೀವು ಅಷ್ಟೇ. ಕೋವಿಡ್ ಅಪೇಕ್ಷಿತ ನಡವಳಿಕೆಗಳು ಏನೇನಿದೆ, ಅಗತ್ಯ ಇದ್ರೆ ಮಾತ್ರ ಮನೆಯಿಂದ ಹೊರಗಡೆ ಬರೋದು, ಮಾಸ್ಕ್ ಅನ್ನು ಕಡ್ಡಾಯವಾಗಿ ಹಾಕೋದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಜೊತೆಗೆ ಕೈಗಳನ್ನು ಸ್ಯಾನಿಟೈಸ್ ಮಾಡೋದು, ಯಾವುದೇ ಕಾರಣಕ್ಕೂ ಮರಿಬೇಡಿ, ನಿರ್ಲಕ್ಷ್ಯನೂ ಮಾಡಬೇಡಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ